पत्रिका मत्तु दृश्य विद्युन्मान वरदीगारू संपादकरू एल्लरिगू इवत्तिन डॉक्टर अंबेडकर पीपल्स पार्टिया पत्रिका गोष्ठिगे तम्मेल्लरन्नु अत्यंत प्रीतियिंद स्वागत कोरता डॉक्टर अंबेडकर पीपल्स पार्टिया इंदिन पत्रिका गोष्ठिया मुख्य उद्देश कर्नाटक राज्यद परिशिष्ट जाति पट्टियल्लि अक्रमवागि अनधिकृतवागि ಅಸಂವಿಧಾನಿಕವಾಗಿ ಸೇರ್ಪಡೆಗೊಂಡಿರತಕ್ಕಂತಹ ಬಂಜಾರ ಅಥವಾ ಲಂಬಾಣಿ ಬೋವಿ ವಡ್ಡರ್ ಕೊರ್ಮ ಕೊರಚ ಈ ಸಮುದಾಯಗಳನ್ನು ಎಸ್ ಸಿ ಪಟ್ಟಿಯಿಂದ ತೆಗೆದುಹಾಕಬೇಕು ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಮತ್ತು ಕರ್ನಾಟಕ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಮಹೇಂದ್ರ ಕುಮಾರ್ ಮಿತ್ರ ಮಾರುತಿರಾವ್ ಜಂಬಗ ಯಾದಗಿರಿ ದೇವಮಿತ್ರ ರಾಯಚೂರು ಕೃಷ್ಣ ಸಿ ಎಂ ಮಂಡ್ಯ ನಾವು ಸುಪ್ರೀಂ ಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ವಿ May 14, 2019 ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ February 14, 2020 ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಸ್ಪಷ್ಟ ನಿರ್ದೇಶವನ್ನು ಕೊಡ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ಈ ನಿಮ್ಮ 1-4 ವಾರಗಳಲ್ಲಿ ನೀವು ಇದನ್ನು ಪಿಟಿಷನ್ಗೆ ಹಾಕಿ ದೇರ್ ದೇ ವಿಲ್ ಟೇಕ್ ಲುಕ್ ಇನ್ ಟು ದಿಸ್ ಮ್ಯಾಟರ್ ಆ್ಯಕ್ಷನ್ ಅಂತ ಹೇಳಿದರು ಅದರ ಅನ್ವಯ ಈ ಸುಪ್ರೀಂ ಕೋರ್ಟ್ ಆರ್ಡರ್ ತಾವು ನೋಡ್ಬೋದು ಇದರ ಆಧಾರದ ಮೇಲೆ ನಾವು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ಗೆ ನಾವು ಅಪ್ರೋಚ್ ಮಾಡಿದ್ವಿ ಅಲ್ಲಿ ನಮ್ಮ ಪಿಟಿಷನ್ನ ಗಂಭೀರವಾಗಿ ತಗೊಂಡಂಥ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ March 12, 2020 ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರಕ್ಕೆ ಅವರು ಒಂದು ಪತ್ರ ಬರೆದು ಆದೇಶ ಮಾಡಿದ್ರು ಏನಂತ ಎಕ್ಸ್ಕ್ಲೂಷನ್ ಆಫ್ 4 ಕಾಸ್ಟ್ ಫ್ರಮ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಲಿಸ್ಟ್ ಆಫ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ವೆರಿ ಕ್ಲಿಯರ್ ಆಗಿದೆ ಸಬ್ಜೆಕ್ಟು ಎಕ್ಸ್ಕ್ಲೂಷನ್ ಅಂದರೆ ತೆಗೆದಾಕುವಂಥದ್ದು ಸೊ ಅದ್ರ ನಂತರ 3 ವರ್ಷ ಆಯಿತು ಚೀಫ್ ಸೆಕ್ರೆಟರಿ ಅವರು ಯಾವುದೇ ರೀತಿಯ ಕ್ರಮ ತಗೊಳ್ಳಲಿಲ್ಲ ಯಾಕೆಂದರೆ ಬಂಜಾರ ಲಂಬಾಣಿ ಬೋವಿ ಕೊರ್ಮ ಕೊರಚ ಸಮುದಾಯಗಳು 14 ಜನ ಜನಪ್ರತಿನಿಧಿಗಳು ಹಾಲಿ BJP ಮತ್ತು ಕಾಂಗ್ರೆಸ್ JDSಲ್ಲಿ ಆಯ್ಕೆ ಆಗಿದ್ದರು ಅಕ್ರಮವಾಗಿ ಬೋಗಸ್ ಕಾಸ್ಟ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಅಂದರೆ ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಅಕ್ರಮವಾಗಿ ಆಯ್ಕೆ ಆಗಿದ್ದರು ಅವರ ಪ್ರಭಾವದ ರಾಜಕೀಯ ಒತ್ತಡದಿಂದ ಅವರು 3 ವರ್ಷ ಕಳಿಸಿರಲಿಲ್ಲ ಈಗ ನಾವು ಮೊನ್ನೆ ಜನವರಿ ಮೂವತ್ತನೇ ತಾರೀಕು ನಾವು ಚೀಫ್ ಸೆಕ್ರೆಟರಿಗೆ ಮತ್ತು NCSC ಡೈರೆಕ್ಟ್ರಿಗೆ ನಾವು ಲೆಟ್ರ್ ಬರೆದ್ವಿ 3 ವರ್ಷ ಆಯಿತು ಆದೇಶ ಆಗಿ ಇದುವರೆಗೂ ನೀವು ಯಾವುದೇ ರೀತಿಯ ಪ್ರಪೋಸಲ್ ಕಳಿಸಿಲ್ಲ ಇದನ್ನು ಒಂದು ವೇಳೆ ನೀವು ಇದನ್ನು ಕಳಿಸ್ತೇ ಹೋದರೆ ನಿಮ್ಮ ವಿರುದ್ಧ ಕಂಟೆಂಪ್ಟ್ ಆಫ್ ಕೋರ್ಟ್ ನಾನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡ್ತೀವಿ ಅಂತ ನಾವು ಈ ಪತ್ರ ಬರೆದ್ವಿ ಆವಾಗ ಇಮಿಡಿಯೇಟು ಚೀಫ್ ಸೆಕ್ರೆಟರಿ ಅವರು January 30, 2023 ನಾವು ಪತ್ರ ಬರೆದ್ವಿ ಅವರು ನಮ್ಮ ಪತ್ರ ಬರೆದ ನಂತರ ನೀವು ನೋಡ್ಬೋದು ಚೀಫ್ ಸೆಕ್ರೆಟರಿ ಲೆಟರ್ ಇಲ್ಲಿದೆ ಇದು ಇವತ್ತು ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸ್ ಆಗಿರ್ತಕ್ಕಂಥ ವಿಚಾರ February 16, 2023 ಈ ಅಭಿಪ್ರಾಯದ ಪತ್ರ ಬರೀತಾರೆ ತಾವು ನಿಮ್ಗೆ ಎನ್ಕ್ಲೋಸ್ ಮಾಡಿ ಎಲ್ಲ ಆರ್ಡರ್ ಕಾಪಿ ಹಾಕಿದ್ದೀವಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಇವರು ಪ್ರಪೋಸಲ್ ಕಳಿಸಿ ಎಕ್ಸ್ಕ್ಲೂಷನ್ ಮಾಡೋದಕ್ಕೆ ಅಂಡರ್ ಆರ್ಟಿಕಲ್ 341 Clause 1 and 2 ಪ್ರಕಾರ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಆರ್ಟಿಕಲ್ 341 ಇದೆ ಅದರ ಅನ್ವಯ ತೆಗೆದಾಗೋದಕ್ಕೆ 2000 modalities ಪ್ರಕಾರ ಯು ಹ್ಯಾವ್ ಟು ಸೆಂಡ್ ಪ್ರಾಪರ್ ಪ್ರಪೋಸಲ್ ಅಂತ ಆರ್ಡರ್ ಮಾಡಿದ್ರೆ ಇವರು ಒಪಿನಿಯನ್ ಕಳಿಸಿದ್ದಾರೆ ಚೀಫ್ ಸೆಕ್ರೆಟರಿ ಅವರು ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಏನು ವಂದಿತಾ ಶರ್ಮಾ ಯಾರು ಮುಖ್ಯ ಕಾರ್ಯದರ್ಶಿ ಇದ್ದಾರಲ್ಲ ಇವರು ಈ ರಾಜ್ಯ ಕಂಡ ಅತ್ಯಂತ ಅವಿವೇಕಿತನ ಉಳ್ಳಂತಹ ಒಬ್ಬ ಮುಖ್ಯ ಕಾರ್ಯದರ್ಶಿ ಶಿ ಶುಡ್ ರಿಸೈನ್ ಇಮಿಡಿಯೇಟ್ಲಿ ಯಾಕೆಂತ ಹೇಳಿದ್ರೆ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ರೆ ಒಂದು ಜನಾಂಗದ ವಿಚಾರದಲ್ಲಿ ಒಪಿನಿಯನ್ ಕಳಿಸಿದ್ದಾರೆ ಒಪಿನಿಯನ್ ತಾವು 6 ಪೇಜ್ ಇದೆ ತಾವು ಓದ್ಬೋದು ಇಟ್ ಈಸ್ ಲಯಬಲ್ ಟು ರಿಜೆಕ್ಟೆಡ್ ಅಂತ ಬೇರೆ ಬರೀತಾರೆ ಅಂದರೆ ಇದು ಅವರು ಸ್ವತಃ ಬರೆದಿದ್ದಲ್ಲ ಆದರೆ ಸಿಗ್ನೇಚರ್ ಅಂತೂ ಮುಖ್ಯ ಕಾರ್ಯದರ್ಶಿದ ಇದು ರಾಜಕೀಯ ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಮೊನ್ನೆ ಹುಬ್ಬಳ್ಳಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಈ ಬಂಜಾರ ಲಂಬಾಣಿ ಬೋವಿ ಕೊರ್ಮ ಕೊರಚ ಸಮುದಾಯಗಳನ್ನು ನಾವು ತೆಗೆದಾಕಲ್ಲ ನಾವು ಸರ್ಕಾರದಿಂದ ಪತ್ರ ಬರೆಸಿದ್ದೀವಿ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ನಾನು ಕೇಳ್ತಕ್ಕಂಥದ್ದು ಬಸವರಾಜ ಬೊಮ್ಮಾಯಿ ಅವರು ಯಾರು ಈ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಲಿ ಯಾರು ಇರಬೇಕು ತೆಗೆದಾಕ್ಬೇಕಂತ ಹೇಳೋದಕ್ಕೆ ನಿರ್ಣಯ ಮಾಡೋಕ್ಕೆ ಹೂ ಈಸ್ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಹೇಳ್ತಾರೆ ಹೂ ಈಸ್ ಯಡಿಯೂರಪ್ಪ ಏನು BJP ಸ್ವತಃ ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನೋ ಪಟ್ಟಿ ಏನು ಇವರು ಸ್ವತಃ ಆಸ್ತಿನಾ ಯಾರಿವರು ಭಾರತ ಸಂವಿಧಾನ ಇದೆ ಪಾರ್ಲಿಯಮೆಂಟ್ ಇದೆ ಈ ದೇಶದಲ್ಲಿ ಕಾನೂನಿದೆ ಅದಕ್ಕೆ ನಿಯಮಾವಳಿಗಳಿದ್ದಾವೆ ಅದರ ಅನ್ವಯ ನಡೀಬೇಕಾದಂಥದ್ದು ಏನು SC ಪಟ್ಟಿ ಅಂದರೆ ಏನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡವ್ರ ಇವರು
ತೆಗೆದಾಕಲ್ಲ. ಯಾರು ಇವ್ರು ತೆಗೆದಾಕಕ್ಕೆ? ನಿಮಗೆ ಅವ್ರಿಗೆ ಬಡತನ ಇದೆ ಅಂತ ಅನ್ಸಿದ್ರೆ ನೀವು ಅವ್ರನ್ನ ಲಿಂಗಾಯತರು ಮುಂದುವರೆದ ಜನಾಂಗ ತಾನೇ ಆ ಪಟ್ಟಿಗೆ ಸೇರಿಸಿ, ಅವರು ಫಾರ್ವರ್ಡ್ ಕಮ್ಯುನಿಟಿ ಆಗಲಿ, ಅವರು ಶ್ರೀಮಂತರಾಗಲಿ, ಏನು ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿ ಡಸ್ಟ್ಬಿನ್ನಾ? ಎಲ್ಲರನ್ನ ತೊಗೊಂಡ್ಬಂದು ತುಂಬಕ್ಕೆ ಇದನ್ನು ಡಸ್ಟ್ಬಿನ್ನಾ ಇದು. ಮತ್ತು ಅದು ಆ ಕಾರಣಕ್ಕೆ ಚೀಫ್ ಸೆಕ್ರೆಟರಿ ಅವರು ಇದನ್ನು ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ಅವರಿಗೆ ನೈತಿಕತೆ ಹೊಣೆಗಾರಿಕೆ ಒತ್ತು, ಮತ್ತು ಅವರಿಗೆ ಐ ಎ ಎಸ್ ಆಫೀಸರ್ ಆಗಿ ಒಂದು ಸ್ವಲ್ಪ ಅಕ್ಷರ ಜ್ಞಾನ ಪ್ರಜ್ಞೆ ಇದ್ದರೆ ಅವರು ರಾಜೀನಾಮೆ ಕೊಟ್ಟು ಮನೆ ಕೂತ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಪ್ರಪೋಸಲ್ಗೂ ಒಪಿನಿಯನ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲದಿರ್ತಕ್ಕಂಥ ಅಧಿಕಾರಿ ರಾಜ್ಯಕ್ಕೆ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥದ್ದು ನಾಚಿಕೆಗೇಡು ವಿಚಾರ. ಅದು ಒಂದು ಜೊತೆಗೆ ನಾವು ಬರೆದಿರ್ತಕ್ಕಂಥದ್ದು ಡೈರೆಕ್ಟಿಂದ ಲೆಟ್ರ್ ಬಂದರೆ ಇವರು ಡಿ ಐ ಜಿ ಡೆವಲಪ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ಗೆ ಇವರು ಟು ಅಡ್ರೆಸ್ ಮಾಡ್ತಾರೆ. ಅಂದರೆ ಇದನ್ನೆಲ್ಲ ಯಾಮಾರಿಸಿ ಕಾಲಹರಣ ಮಾಡ್ತಕ್ಕಂಥದ್ದು ಈ ಸರ್ಕಾರದ, ಅಂದರೆ ಬಿ ಜೆ ಪಿ. ಇದ್ರ ಮೂಲಕ ಏನು ಹೇಳ್ತಾ ಇದೆ, ನಾವು ಭಾರತ ಸಂವಿಧಾನ ಮತ್ತು ಪರಿಶಿಷ್ಟ ಜಾತಿ ನೈಜ ಜನಾಂಗಗಳ ವಿರೋಧಿ ಅಂತಕ್ಕಂಥದ್ದನ್ನ ಬಿ ಜೆ ಪಿ ಈ ಪತ್ರದ ಮೂಲಕ ಸ್ಪಷ್ಟಪಡಿಸಿದೆ. ಆ ಕಾರಣಕ್ಕೆ ನಾವು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ಯಡಿಯೂರಪ್ಪನವರು ಮೇಲೆ ಮನೆ ಮೇಲೆ ಯಾಕೆ ಕಲ್ಲು ಹೊಡೆದ್ರಿ? ಇವರು ಇದೇ ಬಂಜಾರ ಸಮುದಾಯದ ಜನರು ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡಿದ್ರು. ಮತ್ತು ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಯವರ ಮನೆ ಮೇಲೆ ಕಲ್ಲೊಡಿತಾರೆ ಅಂತಂದರೆ ಅವರ ಆಕ್ರೋಶಕ್ಕೆ ಕಾರಣ ಏನು? ಯಾಕೆ ಅಂತಂದರೆ 2020 March 12 ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ನ್ಯೂ ಡೆಲ್ಲಿ ಇಲ್ಲಿಂದ ಬಂದಂಥ ಆದೇಶದ ಮೇಲೆ ಆರ್ಡ್ರು ಬಂದಾಗ ಇವರೆಲ್ಲ ಸಮುದಾಯಗಳು, ಅಂದರೆ ಕೊಲಂಬು ಅಂತ ನಾನು ಕರಿತೀನಿ ಅವ್ರನ್ನ, ಕೊರಮ, ಕೊರಚ, ಲಂಬಾಣಿ, ಭೋವಿ, ಈ ಸಮುದಾಯಗಳ ಜನಪ್ರತಿನಿಧಿಗಳು ಮತ್ತು ಕಾರ್ಯಾಂಗದಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಣ ಸಂಗ್ರಹಣೆ ಮಾಡಿ ಯಡಿಯೂರಪ್ಪನವರಿಗೆ ಮಾಹಿತಿ ಆಧಾರದ ಅದು ಎಷ್ಟು ಬ್ಯಾಂಟ್ ಇದೆ ಅಂದರೆ ಬಹುಶಃ 200 ಕೋಟಿಗಿಂತ ಹೆಚ್ಚು ಹಣವನ್ನು ಸಂಗ್ರಹಣೆ ಮಾಡಿ ಆವಾಗ ಸಿ ಎಂ ಆಗಿದ್ದಂಥ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಬಲ್ಲ ಮೂಲಗಳಿಂದ ಮಾಹಿತಿ. ಆ ಕಾರಣಕ್ಕೆ ಇವಾಗ ನಮ್ಮನ್ನು ತೆಗೆದಾಕ್ಬಿಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಆಕ್ರೋಶ ಭರಿತರಾಗಿ ಕಲ್ಲೊಡೆದಿದ್ದು ಯಡಿಯೂರಪ್ಪನವ್ರ ಮನೆಗೆ ದುಡ್ಡು ಕೊಟ್ಟು ಇವ್ರು ಕಮಿಟ್ ಆಗಿದ್ರು ಅನ್ನೋ ಕಾರಣಕ್ಕೆ. ಈಗ ಅವ್ರೇನು ಮಾಡ್ತಾರೆ ಕಾರ್ಯಕ್ರಮಗಳಲ್ಲಿ, ನಾವು ಇವ್ರನ್ನ ತೆಗೆದಾಕಲ್ಲ, ಯಡಿಯೂರಪ್ಪನವರೇ ನೀವ್ಯಾರ್ರಿ ಎಸ್ ಸಿ ಪಟ್ಟಿಗೆ ತೆಗೆದಾಕೋಕ್ಕೆ ಮತ್ತು ಸೇರ್ಸೋಕ್ಕೆ ನೀವ್ಯಾರು? ಡು ಯು ನೋ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಯಡಿಯೂರಪ್ಪನವರೇ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ, ನಿಮಗೆ ಸಂವಿಧಾನ ಗೊತ್ತಿದೆಯಾ? Article 341 ಓದಿದ್ದೀರಾ ಅಥವಾ ಓದಕ್ಕೆ ಆಗುತ್ತಾ ನಿಮ್ಮ ಕೈಲಿ? ಸೊ ಅದಕ್ಕೆ ಬಸವರಾಜ ಬೊಮ್ಮಾಯಿ ಅವರೇ, ನೀವು ಸಂಭಾವಿತರು ಅಂತ ಅಂದ್ಕೊಂಡಿದ್ವಿ, ಬಟ್ ಇದು ಅದನ್ನು ಬಿಟ್ಟು ನಾವು ತೆಗೆದಾಕೋಕ್ಕಾಗಲ್ಲ, ನಾವು ಆರ್ಡ್ರ್ ಕೊಟ್ಟಿದ್ದೀವಿ ಅಂತೇಳಿ ನೀವ್ಯಾರಿ? Article 341 ಫಸ್ಟು ಕೂತ್ಕೊಂಡು ಓದಿ. ಭಾರತ ಸಂವಿಧಾನ ನಿಮ್ಗೆ ಗೊತ್ತಿಲ್ಲ ಅಂದರೆ ಕೇಳಿ, ನಾನು ಬೇಕಾದ್ರೆ ನಿಮ್ಗೆ ಒಂದು 2 ಕಾಪಿ ಕಳಿಸ್ಕೊಡ್ತೀನಿ, ಕೂತ್ಕೊಂಡು ಓದಿ.